ನಮ್ ಸಿವುಗೆ ಹೊಸ ಬಟ್ಟೆ ತಕ್ಕೊಟ್ಟವ್ರೆ. ಅಷ್ಟೇ ಅಲ್ಲ, ನನ್ನ ಕರೆದು ಸಾವಂತರವ್ವ, ಈ ಸಲ ನಮ್ ಸಿವು ಹುಟ್ಟಬಕ್ಕೆ ಪೇಟೆಯಿಂದ ಹುಡುಗರು ಟೀಚರಮ್ಮನವರು ಎಲ್ಲ ಬರ್ತಾರಂತೆ. ಊಟ ತಿಂಡಿ ಹೊಸಿ ಚಂದಾಗೆ ಮಾಡು ಅಂತ ಹೇಳಿ ಅಕ್ಕಿ ಕಾಳು ಬ್ಯಾಳೆ ಎಲ್ಲ ಕಳ್ಸ್ಕೊಟ್ಟವ್ರೆ ಕಣ್ರವ್ವ. ನಮ್ ಸಿವು ಚಂದಾಗ ಓದ್ತಾನೇನದ್ ಕೇಳಿ ಬೋ ಸಂತೋಷ ಕಣ್ರವ್ವ ಅವರಿಗೆ. ಆಂಟಿ ಇದೆಲ್ಲ ಏನ್ ಆಂಟಿ? ಇದ ಪಾಯಸ ಕಣ್ಮಗ. ಚಿಕನ್ ಇಲ್ವಾ? ಚಿಕನ್ ಕೋಳಿ ಸಾರು. ಕೋಳಿ ಸಾರಾ? ಮಾಡವ ಅಂತಾನೆ ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ಲಿ, ನೀವ್ ಪಟ್ಟಣದ ಐಕಳುಗಳೆಲ್ಲ ಬತ್ತೀರಾನ ಇಸಿಯ ಕೇಳ್ಬಿಟ್ಟು ನಮ್ಮ ಹಳ್ಳಿ ಕೋಳಿಗಳೆಲ್ಲ ಎಲ್ಲೋ ಓಡೋಂಟೋಗ್ಬಿಟ್ಟವೆ, ಒಂದು ಕಾಣ್ತಾ ಇಲ್ಲ ಅಂತೀನಿ. ಆಂಟಿ ಇವತ್ ಶಿವದ್ ಬರ್ತಡೇ ಅಲ್ವಾ? ಇಲ್ಲ ಅಂತದೇನು ಇಲ್ಲ ಕಣವ, ಇವತ್ತು ಹುಟ್ಟದಬ್ಬ ಆಟೆಯ. ಅಯ್ಯೋ ಎರಡು ಒಂದೇ ಅಂತಿ. ಹಂಗ ಹಂಗಾದ್ರ ಅದೇ ಬರ್ತಡೇಗೆ ಕೇಕ್ ಬೇಕಲ್ಲ ಆಂಟಿ, ಇಲ್ವಾ? ಕೇಕು ಹಂಗಂದ್ರೇನ? ಅದೇ ಆಂಟಿ, ಕೇಕು ಅಂದ್ರೆ ಗುಂಡ್ಗೆ ಮೆತ್ ಮೆತ್ತಗಿರ್ತಲ್ಲ ಅದು. ಗುಂಡ್ಗೆ ಮೆತ್ ಮೆತ್ತಗೆ ಓ ಅದ ಕೇಕು ಅಂತಂದ್ರೆ ಮನೆಯಾಗೈತೆ, ಇಲ್ ತಂದಿಲ್ಲ. ಮತ್ತೆ ತರ್ಬೇಕು ಆಂಟಿ, ಅದು ಬೇಕೇ ಬೇಕು. ಕೇಕು ಬೇಕೇ ಬೇಕು ಅಂದ್ರೆ ತರ್ಸದ್ರಾಯ್ತು, ಆದ್ರೆ ಅದನ್ನ ಇಲ್ಲಿ ತಗೊಂಬಂದ್ ಏನ್ರ ಮಾಡ್ತೀರಾ ಆಂಟಿ? ಅದ್ರ ಮುಂದೆ ಶಿವು ನಿಲ್ತಾನೆ, ಅದ್ರ ಮೇಲ್ ಮೇಣ್ಬತ್ತಿ ಹಚ್ತೀವಿ, ಆಮೇಲೆ ನಾವೆಲ್ರು ಹ್ಯಾಪಿ ಬರ್ಡೇ ಟು ಯು ಅಂತ ಹಾಡ್ತೀವಿ. ಆಮೇಲೆ ಶಿವು ಅದನ್ನ ಚಾಕು ತಗೊಂಡ್ ಚೂರ್ ಚೂರ್ ಮಾಡಿ ಎಲ್ರಿಗೂ ಕೊಡ್ತಾನೆ. ಅಯ್ಯಯ್ಯ ಪಾಯಸ ಮಾಡಿನಿ ಅದನ್ ಕುಡಿರು ಅಂದ್ರೆ ಏನೇನೋ ತಿಂತಾರಂತೆ. ಏ ಸುಮ್ಕೆ ಆಡ್ಕ ಹೋಗ್ರಿ, ಏನೇನೋ ಮಾತಾಡ್ಬೇಡಿ. ಎಲ್ಲವೋ ದುಶಾಸನ, ದ್ರೌಪದಿಯ ಸೀರೆಯನ್ನ ಎಳೆಯುವಂತವನಾಗು. ನನ್ ಟೋಪಿ ಹಾಕೊಂಬಂದಿದ್ಯಾ? ಹಕ್ಕಿ ನೋಡು ನಿನ್ನ. ಸಾವಂತರವ್ವ ನಾನ್ ಇನ್ನೊಂದ್ ಮಾತ್ ಕೇಳ, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಶಿವನ್ ಓದಿಸ್ತಾ ಇದೆಯಲ್ಲ, ಓದಿಸ್ತಾ ಇದ್ರಾಗಲ್ವಾ? ನೀವ್ ಹಿಂಗೆಲ್ಲ ಕ್ವಶ್ಚನ್ ಮಾಡಿದ್ರೆ ನಾನು ಏನಂತ ಉತ್ತರ ಹೇಳವ. ಆದ್ರೆ ನಮ್ ಶಿವನ ಚಂದಾಗಿ ಓದಿಸ್ಬೇಕು, ಒಳ್ಳೆ ಇದ್ದೇ ಕೊಡಿಸ್ಬೇಕು ಅಂತ ನಮ್ಮನಗ್ ಬೋ ಆಸೆ ಇತ್ತು ಕಣ್ರವ್ವ. ನಂಗೂನು ಆಟಯ್ಯ, ಓದಿ ದೊಡ್ಡ ಆಫೀಸರ್ ಆಗ್ಬೇಕು, ಅವ್ರ ಅಮ್ಮನ್ನ ಕಾನಲ್ ಕೂರಿಸ್ಕೊಂಡು ಓಡಾಡ್ಬೇಕು ಅಲ್ವಾ ಸಾವಂತರವ್ವ? ಅಂಥದ್ದೆಲ್ಲ ಏನಿಲ್ರವ್ವ, ನಂಗೆ ಅಂಥದ್ದೆಲ್ಲ ತಿಳಿಯಕ್ಕೆಲ್ಲ ಬಿಡಿ. ನಾನು ಅಂದ್ಕೊಳ್ಳೋದು ಏನು ಅಂತಂದ್ರೆ, ಇದ್ಯೆ ಅಂತಂದ್ರೆ ಕೆಲವ್ರಿಗೆ ಲಕ್ಷ್ಮಿ ಇದ್ದಂಗೆ, ಆದ್ರೆ ನನಗೆ ಇದ್ಯೆ ಅಂದ್ರೆ ಸರಸ್ವತಿ ಇದ್ದಂಗೆ. ದುಡಿಯೋದೇನ್ರವ್ವ, ಹೆಂಗಣ ದುಡ್ಕೊಂಡು ಜೀವನ ಮಾಡ್ಕೋಬಹುದು, ಆದ್ರೆ ಇದ್ಯೆ ಇದ್ರೆ ಒಂದು ಗೌರವ ಇರ್ತದೆ, ಘನತೆ ಇರ್ತದೆ, ಅಲ್ವೇನ್ರವ? ವಾ ಶಭಾಷ್ ಸಾವಂತರವ್ವ, ನಮ್ ದೇಶದ ಶಿಕ್ಷಣಕ್ಕೆ ಒಂದ್ ಹೊಸ ಅರ್ಥನೆ ಕೊಟ್ಬಿಟ್ಟೆ.